ಗಂಗಾವತಿಯ ಕೆಎಸ್ಸಿ ಮಹಾವಿದ್ಯಾಲಯದಲ್ಲಿ ಕಲ್ಯಾಣ ಕರ್ನಾಟಕ ಭಾಗದ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಅರ್ಹತಾ ಪರೀಕ್ಷೆಯ ಮಾಹಿತಿ ಪುಸ್ತಕವನ್ನು ವಿತರಿಸಲಾಯಿತು. ಕರ್ನಾಟಕ ಮಾನವ ಸಂಪನ್ಮೂಲ ಕೃಷಿ ಹಾಗೂ ಸಾಂಸ್ಕೃತಿಕ ಸಂಘ ಕಲಬುರಗಿ ಇವರ ಆಶ್ರಯದಲ್ಲಿ ಕಲ್ಯಾಣ ಕರ್ನಾಟಕ ಭಾಗದ ಯುವಕ ಯುವತಿಯರಿಗಾಗಿ ಅರ್ಹತಾ ಪರೀಕ್ಷೆಯ ಮಾಹಿತಿಯ ಪುಸ್ತಕಗಳನ್ನು ವಿತರಿಸುವ ಕಾರ್ಯಕ್ರಮ ಗಂಗಾವತಿಯ ಕೆಎಸ್ಸಿ ಮಹಾವಿದ್ಯಾಲಯದಲ್ಲಿ ನಡೆಯಿತು. ಕಾಲೇಜಿನ ಪ್ರಾಚಾರ್ಯರಾದ ಡಾ ಶರಣಬಸಪ್ಪ ಕೋಲ್ಕರ್ ಹಾಗೂ ಕಲ್ಯಾಣ ಕರ್ನಾಟಕ ಮಾನವ ಸಂಪನ್ಮೂಲ ವಿಭಾಗದ ಮಂಜುನಾಥ್ ಹೊಸಕೇರ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಪುಸ್ತಕಗಳನ್ನು ವಿತರಿಸಿ ಮಾತನಾಡಿದರು. ಕಲಬುರಗಿಯ ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾಲಯದಿಂದ ಪುಸ್ತಕಗಳನ್ನು ನೀಡಲಾಗುತ್ತಿದ್ದು ವಿದ್ಯಾರ್ಥಿಗಳು ಇದರ ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ಅವರು ತಿಳಿಸಿದರು. ನಮ್ಮ ಕಲ್ಯಾಣ ಕರ್ನಾಟಕ ಮಾನವ ಸಂಪನ್ಮೂಲ ಕೃಷಿ ಹಾಗೂ ಸಾಂಸ್ಕೃತಿಕ ಸಂಘದಿಂದ ಈಗಾಗಲೇ ಒಂದು ದಿವಸ ಕಾರ್ಯಾಗಾರ ಕೊಪ್ಪಳದಲ್ಲಿ ಡಿಗ್ರಿ ಉಪನ್ಯಾಸಕರಿಗೆ ಮತ್ತು ಪಿ ಯು ಕಾಲೇಜಿನ ಉಪನ್ಯಾಸಕರಿಗೆ ಈಗಾಗಲೇ ಗೊತ್ತಿರುವ ಹಾಗೆ ಕೇಂದ್ರೀಯ ವಿಶ್ವವಿದ್ಯಾಲಯ ಅಂತೇಳಿ ನಮ್ಮ ಗುಲ್ಬರ್ಗದಲ್ಲಿ ಹೊಂದಿದೆ. ಈ ಭಾಗದ ಮಕ್ಕಳಿಗೆ ಒಂದು ಅನುಕೂಲ ಆಗಲಿ ಮತ್ತು ಕಾಲೇಜು ಪಿ ಯು ಸಿ ಡಿಗ್ರಿ ಕಾಲೇಜಿನ ಒಂದು ಉನ್ನತ ಶಿಕ್ಷಣಕ್ಕಾಗಿ ಬೇರೆ ಬೇರೆ ಕೋರ್ಸ್ಗಳಿದ್ದಾವೆ, ಅದಕ್ಕೆ ಯಾರಿಗೂ ಮಕ್ಕಳಿಗೆ ಇವತ್ತು ಗೊತ್ತಿಲ್ಲ. ಅಂಥ ಒಂದು ಈ ಭಾಗದಲ್ಲಿ ಕಲ್ಯಾಣ ಕರ್ನಾಟಕದ ಮಾನವ ಸಂಪನ್ಮೂಲ ಕೃಷಿ ಹಾಗೂ ಸಾಂಸ್ಕೃತಿಕ ಸಂಘದ ನಮ್ಮ ಅಧ್ಯಕ್ಷರಾಗಿರುವಂಥ ಬಸವರಾಜ್ ಪಾಟೀಲ್ ಜಿ ಶೇಡಮ್ ಅವರ ಒಂದು ನೇತೃತ್ವದಲ್ಲಿ ಮತ್ತು ಈ ಭಾಗದ ನಿರ್ದೇಶಕರಾಗಿರುವಂಥ ಮಾಜಿ ಸಂಸದರು ಹಾಗೂ ಶಿವರಾಮಗೌಡರ ಒಂದು ನೇತೃತ್ವದಲ್ಲಿ ಮತ್ತು ಇವತ್ತು ಎಲ್ಲ ಕಾಲೇಜುಗಳಿಗೆ ಒಂದು ಈ ಥರ ಒಂದು ಬುಕ್ಸು ಮತ್ತು ಕಿಟ್ಟು ಒಂದು ಮಾಹಿತಿಗೋಸ್ಕರ ಮಾನ್ಯ ನಮ್ಮ ಈ ಭಾಗದ ಇತಿಹಾಸಕರು ಆಗಿರುವಂಥ ಶರಣಬಸಪ್ಪ ಕೋಲ್ಕರ್ ಸರ್ ಅವರಿಗೆ ಒಂದು ನಮ್ಮ ಕಿರುಕಾಣಿಕೆಯನ್ನು ಈ ಶಾಲೆಗೆ ಅರ್ಪಿಸಲಿಕ್ಕೆ ಬಂದಿದ್ದೇವೆ. ಈ ಭಾಗದ ಮಕ್ಕಳಿಗೆ ಶೈಕ್ಷಣಿಕವಾಗಿ ಎಲ್ಲ ಕೋರ್ಸುಗಳು ಗೊತ್ತಾಗಲು ಅನ್ನೋ ದೃಷ್ಟಿಯಿಂದ ಈ ಕಾರ್ಯವನ್ನು ಮಾಡ್ತಾ ಇದ್ವಿ. ಮುಂದಿನ ದಿನಗಳಲ್ಲಿ ನಮ್ಮ ಶರಣಬಸಪ್ಪ ಕೋಲ್ಕರ್ ಸರ್ ಅವರು ಮತ್ತು ಈ ಭಾಗದ ಎಲ್ಲ ಶಿಕ್ಷಕರೊಂದವರು ನಮಗೆ ಸಹಕಾರವನ್ನು ನೀಡಬೇಕಂತೇಳಿ ತಮ್ಮಲ್ಲಿ ಆಶಿಸುತ್ತೇನೆ. ಕರ್ನಾಟಕದ ಅಭಿವೃದ್ಧಿಯ ಕನಸುಗಾರರಾಗಿರ್ತಕ್ಕಂತಹ ಬಸವರಾಜ್ ಪಾಟೀಲ್ ಶ್ರೀಡಮ್ ಅವರು ನಮ್ಮ ನಿಜಕ್ಕೂ ನಮ್ಮ ಭಾಗದ ಒಂದು ಹೆಮ್ಮೆಯ ವ್ಯಕ್ತಿ ಅಂತ ಹೇಳ್ಬೋದು. ಕಲ್ಯಾಣ ಕರ್ನಾಟಕದ ಸರ್ವತೋಮುಖವಾದ ವಿಕಾಸಕ್ಕಾಗಿ ಅಹರ್ನಿಸಿ ತನುಮನ ಧನದಿಂದ ದುಡಿತಕ್ಕಂಥ ಒಂದು ಹಿರಿಯ ಜೀವ. ವಿಶೇಷವಾಗಿ ಒಂದು ಈ ಭಾಗದ ಜನರ ಕಲ್ಯಾಣಕ್ಕಾಗಿ ಹಲವು 6 ವರ್ಷಗಳಿಂದ ಅನೇಕ ವಿಧಾಯಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಬರ್ತಾಯಿದ್ದಾರೆ. ಇದೀಗ ಕಲ್ಯಾಣ ಕರ್ನಾಟಕ ಮಾನವ ಸಂಪನ್ಮೂಲ ಕೃಷಿ ಹಾಗೂ ಸಾಂಸ್ಕೃತಿಕ ಸಂಘದ ಮೂಲಕ ಈ ಕಲ್ಯಾಣ ಕರ್ನಾಟಕದ ಎಲ್ಲ ಜಿಲ್ಲೆಗಳ ಎಲ್ಲ ಸ್ತರದ ಜನರ ಅಭಿವೃದ್ಧಿಗಾಗಿ ಅನೇಕ ಕಾರ್ಯಕ್ರಮಗಳನ್ನು ರೂಪಿಸಿದ್ದಾರೆ. ಅವುಗಳಲ್ಲಿ ತುಂಬ ಅತ್ಯಂತ ಮಹತ್ವವಾಗಿರ್ತಕ್ಕಂಥದ್ದು ಈ ಭಾಗದ ಯುವಕ ಮತ್ತು ಯುವತಿಯರಿಗೆ ಇರತಕ್ಕಂಥ ವಿಶೇಷ ಯೋಜನೆಗಳು ಮತ್ತು ತರಬೇತಿ ಕಾರ್ಯಕ್ರಮಗಳು. ಅದರ ಅನ್ವಯ ಈ ಭಾಗದ ಯುವಕರಿಗೆ ಸೂಕ್ತ ಶೈಕ್ಷಣಿಕ ಮತ್ತು ಸರ್ಕಾರದ ಉನ್ನತ ಹುದ್ದೆಗಳಿಗೆ ಬೇಕಾಗಿರ್ತಕ್ಕಂಥ ತರಬೇತಿಯನ್ನು ನೀಡ್ತಕ್ಕಂಥ ಕಾರ್ಯಕ್ರಮ. ಆ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಅವರು ರೂಪಿಸಿದ್ದಾರೆ. ಭಾಳ ವಿಧಾಯಕವಾಗಿರ್ತಕ್ಕಂಥ ಕಾರ್ಯಕ್ರಮ. ಅದರ ಸದುಪಯೋಗ ಪಡೆದುಕೊಳ್ಳೋದ್ರ ಮೂಲಕ ನಮ್ಮ ಕಲ್ಯಾಣ ಕರ್ನಾಟಕದ ಭಾಗದ ವಿದ್ಯಾರ್ಥಿಗಳು ತಮ್ಮ ಭವಿಷ್ಯವನ್ನು ಉಜ್ವಲಗೊಳಿಸಿಕೊಳ್ಬೇಕಾಗಿದೆ. ಆ ನಿಟ್ಟಿನಲ್ಲಿ ಇತ್ತೀಚೆಗೆ ನಮ್ಮ ಕೊಪ್ಪಳ ಜಿಲ್ಲೆಯಲ್ಲಿ ಈ ಭಾಗದ ಎಲ್ಲ ಕಾಲೇಜುಗಳ ಒಂದು ಉಪನ್ಯಾಸಕರಿಗೆ ಅವ್ರನ್ನ ಸಂಪನ್ಮೂಲ ವ್ಯಕ್ತಿಗಳನ್ನಾಗಿ ರೂಪಿಸಲಿಕ್ಕೆ ಬೇಕಾಗಿರ್ತಕ್ಕಂಥ ತರಬೇತಿಯನ್ನು ನೀಡಲಾಗಿದೆ. ಅದರ ಅಂಗವಾಗಿ ಎಲ್ಲ ಶಾಲಾ ಕಾಲೇಜುಗಳಿಗೆ ಸಂಬಂಧಪಟ್ಟಿರತಕ್ಕಂಥ ಮಾಹಿತಿಯ ಪುಸ್ತಕಗಳನ್ನು ಈ ಕಲ್ಯಾಣ ಕರ್ನಾಟಕ ಭಾಗದ ಈ ನಮ್ಮ ಕೊಪ್ಪಳ ಜಿಲ್ಲೆಯ ಘಟಕದ ಮುಖ್ಯಸ್ಥರಾಗಿರ್ತಕ್ಕಂಥ ಸಂಯೋಜಕರಾಗಿರ್ತಕ್ಕಂಥ ಮಂಜುನಾಥರವರು, ಶ್ರೀನಿವಾಸ್ ಅವರು ಮತ್ತು ವೀರೇಶ್ ಅವರು ನಮ್ಮ ಮಹಾವಿದ್ಯಾಲಯಕ್ಕೆ ಇವತ್ತು ಭೇಟಿ ನೀಡಿ ಕಿಟ್ಗಳನ್ನು ನೀಡಿದ್ದಾರೆ. ಅವರಿಗೆ ನಾನು ನಮ್ಮ ಕಾಲೇಜ್ ಪರವಾಗಿ ಸಂಸ್ಥೆಯ ಪರವಾಗಿ ಅನಂತ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀನಿ. ಅವರ ಸಂಸ್ಥೆಯ ಎಲ್ಲ ಕಾರ್ಯಯೋಜನೆಗಳಿಗೆ ನಾವು ಸಂಪೂರ್ಣ ಒಂದು ಸಹಾಯ ಸಹಕಾರವನ್ನು ನೀಡ್ತಾ ಇದ್ದೀನಿ. ನಮ್ಮ ಕಾಲೇಜಿನಲ್ಲಿ ಕೂಡ ನೀವು ಯಾವುದೇ ರೀತಿಯ ಈ ಥರದ ಕಾರ್ಯಕ್ರಮಗಳನ್ನು ನೀವು ಯಾವುದೇ ಸಂದರ್ಭದಲ್ಲಿ ಹಮ್ಮಿಕೊಳ್ಬೋದು, ಹಮ್ಮಿಕೊಳ್ಳ್ರಿ ಅಂತೇಳಿ ಅವರಲ್ಲಿ ಕೋರ್ತಾ ಅವರಿಗೆ ಅನಂತ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೀನಿ.